ನಮಸ್ಕಾರ ಫ್ರೆಂಡ್ಸ್. ಮಳೆಗಾಲದಲ್ಲಿ ನೆಗಡಿ, ಶೀತ, ಜ್ವರ ಇತರ ರೋಗಗಳು ಸಾಮಾನ್ಯವಾಗಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಮನೆಯಲ್ಲೇ ಇರುವಂತಹ ವಿವಿಧ ಮಸಾಲೆ ಪದಾರ್ಥ ಹಾಗೂ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಹಾಗೂ ಕಾಳುಮೆಣಸು ಇವೆಲ್ಲವನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದೇ ರೀತಿ ಜೀರಿಗೆ, ಮೆಂತ್ಯ, ಕೊತ್ತಂಬರಿ ಬೀಜ ಹಾಗೂ ಬಡೆ ಸೊಪ್ಪು ಇವೆಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹೊಂಬಣ್ಣ ಬರುವವರಿಗೆ ಹುರಿದ್ರೆ ಸಾಕಾಗುತ್ತೆ. ಇವೆಲ್ಲವನ್ನ ಒಂದು ಬೌಲ್ ನಲ್ಲಿ ಇವಾಗ ತೆಗೆದಿಟ್ಕೋತಾ ಇದ್ದೀನಿ. ಲೆಮನ್ ಗ್ರಾಸ್ ಅಂತ ಇದನ್ನ ಮಜ್ಜಿಗೆ ಹುಲ್ಲು ಅಂತಾನೂ ಕರಿತೀವಿ. ಇದು ಕಫ, ಜ್ವರ, ಶೀತ ಇದಕ್ಕೆಲ್ಲ ರಾಮಬಾಣ. ಇದನ್ನು ಕೂಡ ಸ್ವಲ್ಪ ಹುರಿದ್ಬಿಟ್ಟು ಎಲ್ಲವನ್ನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡುವಂಥದ್ದು. ಕೊನೆಯಲ್ಲಿ ಸ್ವಲ್ಪ ಅರಿಶಿನದ ಹುಡಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಕಷಾಯದ ಪುಡಿ ತಯಾರಾಗಿದೆ. ಈಗ ಇದನ್ನ ನೀರಿಗೆ ಹಾಕಿ ಒಂದು 10 ನಿಮಿಷಗಳ ಕಾಲ ಕುದಿಸಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನ ಸೇರಿಸಿ ಕುಡಿದ್ರೆ ತುಂಬಾ ಹಿತವಾಗಿರುತ್ತೆ.